ಧ್ವನಿ ಕೇಳಿಸ್ತಾ ಇದ್ಯಾ ಯಾರ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಸಮಯ ತಿಳ್ಸಿ ಹನ್ನೆರಡನೇ ತಾರೀಕು ಏಳನೇ ತಿಂಗಳು ನಕ್ಷತ್ರ ರುಚಿಕ ರಾಶಿ ತುಲಾ ಲಗ್ನ ಸಮಯ ಸಮಯ

ಈ ಮದ್ವೆ ವಿಚಾರಕ್ಕೆ ಏನಾದ್ರು ಹುಡುಗನಿಗೆ ಆ ಕುಂಭ ಕದ್ಲಿ ವಿವಾಹ ಮತ್ತೆ ಏನಾದ್ರು ಮಾಡ್ತಿದ್ವಿ ಗುರುಜಿ ಒಂದೂವರೆ ವರ್ಷ ಆಯ್ತು ಮಾಡ್ತಿ ಓಹೋ ಕರೆಕ್ಟ್ ಆಗಿ ಆಗ ಯಾವ್ದು ಬಂದಿಲ್ವಾ ಮದ್ವೆ ವಿಚಾರದಲ್ಲಿ ಅದೇ ತುಂಬಾ ಬರ್ತಾ ಇದೆ ಗುರುಜಿ ಯಾವ್ದು ಸೆಟ್ ಆಗ್ತಾ ಇಲ್ಲ ಹಾ ಆಗ್ಲಮ್ಮ ಈ ಹುಡುಗನಿಗೆ ಮೇನ್ ಪ್ರಾಬ್ಲಮ್ ಇದ್ದಿದ್ದು ಕದ್ಲಿ ವಿವಾಹ ಮತ್ತೆ ಈ ಸರ್ಪದೋಷದ ವಿಚಾರದಲ್ಲಿ ನಾರ್ಮಲ್ ಆಗಿದೆ ಹಾಗಾಗಿ ಮಾಡ್ತಿದ್ದೀವಿ ಗುರುಜಿ ಹ್ಮ್ ಹ್ಮ್ ಮಾಡ್ತಿದ್ವಿ ಹಾಗಿದ್ರೆ ಒಂದು ಕೆಲಸ ಮಾಡ್ಬೋದಮ್ಮ ಯಾಕಂತ ಹೇಳಿದ್ರೆ ಈಗಾಗಲೇ ಎಷ್ಟೋ ಜನ ಈ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿರ್ತಾರೆ ಒಂದು ಚೂರು ಮದುವೆ ವಿಚಾರದಲ್ಲಿ ಸಮಸ್ಯೆ ಹಾಗೇ ಇರುತ್ತೆ ಅದಕ್ಕೆ ಈ ಕೆಲವೊಂದು ಜಾತಕದ ಅನುಸಾರವಾಗಿ ಕೆಲವೊಂದು ಪರಿಹಾರಗಳನ್ನ ಬಹಳ ಪ್ರಮುಖವಾಗಿ ಗಮನಿಸಿ ತಿಳ್ಕೊಂಡು ಮಾಡಿಸಿರೋದು ಕರೆಕ್ಟಾಗಿದೆ ಈ ನೆಗೆಟಿವ್ ಸಿಂಟಮ್ಸು ಅಥವಾ ಕೆಲವೊಂದು ದೃಷ್ಟಿ ಅಥವಾ ಮನೆಯ ವಾಸ್ತು ವಿಚಾರದಲ್ಲಿ ಸಮಸ್ಯೆ ಇದ್ರೂ ಆ ಥರ ತೊಂದರೆ ಆಗಬಹುದು ಹಾಗಾಗಿ ನಮ್ಮ ಕಚೇರಿಯಲ್ಲಿ ಈಗಾಗಲೇ ಹತ್ತು ಹದಿನೈದು ವರ್ಷದಿಂದನೂ ನಿಮ್ಗೆ ಗೊತ್ತಿರುತ್ತೆ ವಿಷ್ಣು ಬಂಧನ ಪಾಣಿಗ್ರಹಣ ಯಂತ್ರ ವಿವಾಹ ಯಂತ್ರ ಅಂತಲೂ ಹೇಳ್ತೀವಿ ಅದು ಭಾಳ ಜನಕ್ಕೆ ಅನುಕೂಲ ಆಗಿದೆ ಎಷ್ಟೋ ಜನ ಒಂದು ಹತ್ತು ವರ್ಷದಿಂದ ಮದುವೆ ವಿಚಾರದಲ್ಲಿ ಅಷ್ಟು ತಲೆ ಕೆಡಿಸ್ಕೊಂಡು ಹತ್ತು ವರ್ಷ ಅಂದರೆ ಏನೋ ಹುಡ್ಕೋಕ್ಕೆ ಪ್ರಾರಂಭ ಮಾಡಿದ್ರೆ ಒಂದು ವರ್ಷ ಅಪಬ್ ಅಂದರೆ ಎರಡು ವರ್ಷ ಹೋಗ್ಬಹುದು ಏನು ಹತ್ತು ವರ್ಷ ಅಂದರೆ ಅಷ್ಟು ಹುಡುಕೋದು ಕಷ್ಟನ ಹೆಣ್ಮಕ್ಳು ಅಥವಾ ಹುಡುಗರಿಗೆ ಅಥವಾ ಹುಡುಗಿಯರಿಗೆ ಅಂತೇಳಿ ಅನ್ಕೋಬೋದು ಕೆಲವು ಮದುವೆ ವಿಚಾರದಲ್ಲಿ ಯಾವುದು ಸೆಟ್ ಆಗದಿರ ಹೋಗುತ್ತೆ ಒಬ್ಬರಿಗೆ ಇಷ್ಟ ಇರೋದಿಲ್ಲ ಮುಂದಕ್ಕೆ ಮುಂದಕ್ಕೆ ಆಗ್ತಾ ಇರ್ತಾರೆ ಅಥವಾ ಇಷ್ಟ ಇದ್ದರೇನೂ ಯಾವುದು ಸೆಟ್ ಆಗ್ತಾ ಇರೋದಿಲ್ಲ ಆ ಥರ ಆಗುತ್ತೆ ಅದಕ್ಕೆ ನಾವು ಬೇರು ಇದ್ದೀವಿ ಅದು ಪಾಸಿಟಿವ್ ವೈಬ್ರೇಷನ್ ಮನೆಯಲ್ಲಿ ಶುಭ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ಸತಿ ಬಂದು ತೆಗೆದುಕೊಂಡೋಗಿ ಖಂಡಿತ ನಿಮಗೆ ಪರಿಹಾರ ಮಾ ಮಾಡಿದ್ರೇನು ಫಲ ಲಭ್ಯ ಆಗ್ತಾ ಇಲ್ಲ ಅಂದರೆ ಅದನ್ನು ಇಡೀ ಮನೆಯಲ್ಲಿ ಗುರುಗಳೇ ಮದುವೆಗೆ ಡೇಟ್ ಹಾಕ್ಕೊಡಿ ಅಂತ ಹುಡುಕೋ ಬರಬೇಕು ಅನುಕೂಲ ಹಾಗೆ ಆಗುತ್ತಮ್ಮ ಮತ್ತೆ ಈ ಹುಡುಗನಿಗೆ ಈ ವರ್ಷದಲ್ಲಿ ಗುರುಬಲ ಇಲ್ಲ ಬರೋ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮದುವೆ ಯೋಗ ಇದೆ ಈ ವರ್ಷ ಸೆಟ್ ಆಗುವಂತದಕ್ಕೆ ನಾನು ಹೇಳಿರುವಂಥದ್ದು ಪರಿಹಾರ ಮಾಡಿಕೊಳ್ಳಿ ಒಳ್ಳೇದಾಗುತ್ತಮ್ಮ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ ನಾವು ಮಾತನಾಡ್ತಾ ಇದ್ವಿ ಬ್ಲಾಕ್ ಮ್ಯಾಜಿಕ್ ಬಗ್ಗೆ ಮಾತನಾಡ್ತಾ ಇದ್ವಿ ಸಾಕಷ್ಟು ಒಂದು ರಾಶಿ ನಕ್ಷತ್ರಗಳಿಗೆ ಈ ಬ್ಲಾಕ್ ಮ್ಯಾಜಿಕ್ ಅನ್ನೋದು ಎಫೆಕ್ಟ್ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಈ ಕೆಲವೊಂದು ನಕ್ಷತ್ರಗಳ ಫಲ ಹೇಗಿರುತ್ತೆ ಅಂದ್ರೆ ಸ್ವಯಂ ಸಿದ್ಧಿ ಅಂತ ಮಾಡ್ಕೊಂತ ಇರ್ತಾರೆ ನೋಡಿ ಈ ಕೆಲವು ಈ ನಕ್ಷತ್ರಗಳ ಫಲಗಳು ಹೇಗಿರುತ್ತೆ ಅಂದ್ರೆ ತಾತ ರೋಹಿಣಿ ನಕ್ಷತ್ರ ಆಗಿರ್ತಾರೆ ತಂದೆದು ರೋಹಿಣಿ ನಕ್ಷತ್ರ ಮಗ ಮೊಮ್ಮಗಂದು ರೋಹಿಣಿ ನಕ್ಷತ್ರ ಆಗಿರುತ್ತೆ ಸೊ ಈ ತರ ಪರಂಪರೆ ಇದ್ರೆ ಅಥವಾ ಕೆಲವರು ನಕ್ಷತ್ರಗಳ ಪಾಸಿಟಿವ್ ವೈಬ್ರೇಷನ್ ಹೇಗಿರುತ್ತೆ ನಕ್ಷತ್ರಾಧಿಪತಿ ಅಂತ ಹೇಳ್ತೀವಿ ನಕ್ಷತ್ರಾಧಿಪತಿ ಚಂದ್ರ ಓಣಿ ನಕ್ಷತ್ರ ಫಲಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಸಿದ್ಧಿ ನಕ್ಷತ್ರಗಳು ಅವರು ಸಿದ್ಧಿ ಮಾಡ್ಕೊಳ್ತಾ ಇರ್ತಾರೆ ಅಂತಹ ನಕ್ಷತ್ರಗಳಾಗಬಹುದು ಅವರಿಗೆ ನೆಗೆಟಿವ್ ಎನರ್ಜಿ ಬೇಗ ಪ್ರಭಾವ ಬೀಳಲ್ಲ ಕೆಲವರು ಅನ್ಕೊಂತಾ ಇರ್ತಾರೆ ಏನೋಪ್ಪ ಕೆಲವು ಮಾಡಿಸೋವಂಥ ವ್ಯಕ್ತಿಗಳು ಏನೋ ಅವ್ನಿಗೆ ಮಾಡಿದ್ರೇನೋ ಏನೋ ಆಗ್ತಾ ಇಲ್ಲ ಅವ್ನು ಸ್ವಲ್ಪ ಏನೋ ಒಂದು ಇದು ಮಾಡಿದ್ದಕ್ಕೆ ಒಂದು ತೊಂದರೆ ಆಗುತ್ತೆ ಇವನಿಗೇನೂ ಆಗ್ತಾ ಇಲ್ವಲ್ಲ ಅಂತ ಕೆಲವು ಶತ್ರುಗಳು ಕಾಯ್ತಾ ಇರ್ತಾರೆ ನಿಮಗೆ ಪ್ರಯೋಗಗಳು ಮಾಡೋಕ್ಕೆ ಯಾಕಂದರೆ ಆ ನಕ್ಷತ್ರಗಳ ಫಲ ಇರುತ್ತೆ ಮತ್ತು ಯಾವ ವ್ಯಕ್ತಿಗೆ ನಕ್ಷತ್ರಗಳಂತ ಬಿಟ್ಬಿಡಿ ರಾಶಿಗಳಂತ ಬಿಡಿ ಯಾವ ವ್ಯಕ್ತಿಗೆ ದೈವ ಅನುಗ್ರಹ ಇತ್ತು ಅಂತ ಹೇಳಿದ್ರೆ ಅಂತಹ ವ್ಯಕ್ತಿಗೂ ಯಾವುದೇ ನೆಗೆಟಿವ್ ಎನರ್ಜಿ ಬೀಳೋದಿಲ್ಲ ಆ ದೈವ ಅನುಗ್ರಹ ಯಾವ ರೀತಿ ಬರಬೇಕಂದ್ರೆ ನಾವು ಪ್ರತಿನಿತ್ಯದ ಜೀವನದಲ್ಲಿ ನಾವು ಸಿದ್ಧಿಸ್ಕೊಂಡಿರುವಂಥದ್ದು ಒಂದು ಪಾಸಿಟಿವ್ ಇರುವಂಥ ದೇವಸ್ಥಾನಗಳಾಗ್ಬೋದು ಪಾಸಿಟಿವ್ ಇರುವಂಥ ವ್ಯಕ್ತಿಗಳನ್ನ ಜೊತೆಯಲ್ಲಿ ಇಟ್ಕೊಂಡಾಗ ನಮಗೆ ಕೆಲಸ ಕಾರ್ಯಗಳು ಚೆನ್ನಾಗಾಗುವಂಥದ್ದು ಇರುತ್ತೆ ಏನು ಪಾಸಿಟಿವ್ ಅಂತ ಹೇಳಿದ್ರೆ ಈಗ ಯಾವುದೋ ಒಂದು ಕೆಲಸದಲ್ಲಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಅಂದ್ಕೊಳ್ಳಿ ಆ ಕಂಪ್ನಿಯನ್ನೇ ನೀವೇ ನಡೆಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಪಾಸಿಟಿವ್ ಇರುವಂಥ ಒಂದು ದೈವ ವ್ಯಕ್ತಿಗಳನ್ನು ಜೊತೇಲಿ ಅಲ್ಲಿ ಮುಖ್ಯಸ್ಥರು ಅಥವಾ ನೋಡ್ಕೊಳ್ಳೋವಂಥ ಇನ್ಚಾರ್ಜ್ ಇಂಥದ್ದು ನೀವು ಜೊತೇಲಿಟ್ಕೊಂಡ್ರೇನು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ನೆಗೆಟಿವ್ ಎನರ್ಜಿ ಅವೇಡ್ ಆಗುವಂಥದ್ದಕ್ಕಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಈ ನೆಗೆಟಿವ್ ಎನರ್ಜಿ ಒಬ್ಬ ವ್ಯಕ್ತಿಗೆ ಪ್ರಭಾವ ಯಾವಾಗ ಹೊಡೆತ ಬೀಳುತ್ತೆ ಅಂದರೆ ಏನಾದರೂ ಅವನ ಟೈಮ್ ಸರಿ ಇಲ್ಲ ಅಂದರೆ ಅಂದರೆ ಈಗ ನಾವು ವರ್ಷಫಲ ನೋಡ್ತೀವಿ ದಶಾಕಾಲ ನೋಡ್ತೀವಿ ಈ ಇಂತಹ ಟೈಮಲ್ಲಿ ಏನಾದರೂ ಈ ಸಾಡೆ ಸಾತ್ ಏನಾದರೂ ಪ್ರಾರಂಭ ಆಯಿತು ಈಗ ಹೇಳಿದ್ರೆ ಈ ಗ್ರಹಗಳ ಬದಲಾವಣೆ ವಿಚಾರದಲ್ಲಿ ಯಾವಾಗೋ ಮಾಡಿರುವಂಥ ಸಮಸ್ಯೆ ಅಥವಾ ಯಾರ್ದೋ ದಾರಿಯಲ್ಲೂ ಹೋಗುವಂಥ ಸಮಸ್ಯೆ ಮೈ ಮೇಲೆ ಎಳ್ಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ ಅಂದರೆ ನೆಗೆಟಿವ್ ಎನರ್ಜಿ ನಮ್ಮ ಮೇಲೆ ಅದರ ಪರಿಣಾಮ ಇರುತ್ತೆ ಅಂದರೆ ನಮ್ಮ ದೇಹದ ಒಂದು ಸೂಕ್ಷ್ಮವಾಗಿ ನಿಮಗೆ ಹೇಳಬೇಕಂತ ಹೇಳಿದ್ರೆ ನಮ್ಮ ದೇಹದ ಒಂದು ಚಕ್ರಗಳು ಏನಿದೆ ಅದು ಆಕ್ಟಿವ್ ಆಗಿಲ್ಲ ಅಂದರೆ ಅದು ನೆಗೆಟಿವ್ ಆಯಿತು ಅಂತ ಹೇಳಿದ್ರೆ ಎಲ್ಲ ನೆಗೆಟಿವ್ ಎನರ್ಜಿನೂ ನಮಗೆ ಬೇಗ ಸೆಳೆತ ಹಾಕ್ತಾ ಇರುತ್ತೆ ಅಂತ ಹೇಳುತ್ತೆ ಈಗ ಹೇಗೆ ಮಾ ಮ್ಯಾಗ್ನೆಟ್ ಹತ್ರ ಐಸ್ಕಾಂತ ಶಕ್ತಿ ಇರುತ್ತೋ ಈ ಕಬ್ಬಿಣದ ಅಂಶ ಆ ನೆಗೆಟಿವ್ ಅಂಶವನ್ನು ನಮಗೆ ಎಳಿತಾ ಇರುತ್ತೆ ನಮ್ಮಲ್ಲೇ ಒಂದು ಪಾಸಿಟಿವ್ ಮಂತ್ರಗಳು ಒಂದು ದೈವತ ಅರ್ಚನೆ ಇದೆಲ್ಲ ನಾವು ಮಾಡ್ತಾ ಇದ್ದಾಗ ಆ ನೆಗೆಟಿವ್ ಎನರ್ಜಿನ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ ಆದರೆ ಆ ನೆಗೆಟಿವ್ ಅವಾಯ್ಡ್ ಮಾಡ್ಕೊಳ್ಳೋಕ್ಕೆ ಕೆಲವರಿಗೆ ಸಮಸ್ಯೆಗಳು ಇದ್ದಂಥ ಸಂದರ್ಭದಲ್ಲಿ ಪಾಸಿಟಿವ್ ಆಗಿರುವಂತಹ ಒಂದು ಕೆಲವೊಂದು ಮಂತ್ರಗಳು ಹೇಳ್ಕೊಳ್ಳೋದು ಅಥವಾ ವಸ್ತುಗಳು ಇಟ್ಕೊಳ್ಳೋಕೆ ಬಿಡೋದಿಲ್ಲ ಯಾಕಂತ ಹೇಳಿದ್ರೆ ಹಾಗೆಯೇ ಅವರ ಜೀವನಾದಿ ಕಾಲದಲ್ಲಿ ತಳ್ತಾನೆ ಇರ್ತಾರೆ ಆ ಕಾಲಕ್ರಮೇಣ ಏನಾಗುತ್ತೆ ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಕೈ ಆಗ್ಬೋದು ಅಥವಾ ಕಾಲಾಗ್ಬೋದು ಸ್ವಾಧೀನ ಇಲ್ಲದಿರ ನರಗಳ ವೀಕ್ನೆಸ್ ಆಗಿಬಿಡುವಂಥದ್ದಾಗುತ್ತೆ ಯಾವಾಗ ನರಗಳ ವೀಕ್ನೆಸ್ ಆಗುತ್ತೋ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಯಾವುದೇ ಬಿಸ್ನೆಸ್ ವ್ಯವಹಾರದಲ್ಲಿ ಕೆಲಸದ ವಿಚಾರದಲ್ಲಿ ಹೋಗ್ಲಿಕ್ಕಾಗೋದಿಲ್ಲ ಇವತ್ತು ಎಷ್ಟೋ ಜನ ಒಳ್ಳೊಳ್ಳೆ ಇನ್ಕಮ್ ಬರ್ತಾ ಇರುತ್ತೆ ಪ್ರತಿನಿತ್ಯ ಆತ ಇದ್ದರೆ ಇನ್ನಷ್ಟು ಇನ್ಕಮ್ ಮಾಡ್ಕೊಳ್ಳುವಂಥ ಜಾಗ ಆದರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಯ್ಯೋ ಹೋಗೋಣ ಬಿಡು ಹನ್ನೆರಡು ಗಂಟೆ ಆಯಿತು ಬೆಳಗ್ಗೆ ಎಂಟು ಗಂಟೆಗೆ ಓಪನ್ ಮಾಡಬೇಕಾಗಿರುವಂಥದ್ದು ಒಂದು ಕಚೇರಿ ಅಥವಾ ಒಂದು ಮಳೆಗೆ ಆತ ಹನ್ನೆರಡು ಗಂಟೆ ಆದ್ರೂ ಮನೇಲೇ ಇರ್ತಾನೆ ಅಂದರೆ ಆ ಕೆಲಸದ ಮೇಲೆ ಗಮನ ಕಡಿಮೆ ಆಗುತ್ತೆ ಅವನ ಮಂಕ್ ಮಾಡುತ್ತೆ ಆ ನೆಗೆಟಿವ್ ಎನರ್ಜಿ ಅಂತ ಹೇಳುತ್ತೆ ಅಂದರೆ ಆತನಿಗೆ ಯಾವುದ್ರ ಮೇಲೇನು ವ್ಯಾಮೋಹ ಇರೋದಿಲ್ಲ ಅದು ಅನಿಸುತ್ತೆ ನೇನು ಮಾಡಬೇಕು ಬೇಗ ಹೋಗಬೇಕು ಅಂತ ಹೋಗೋಕ್ಕಾಗೋದಿಲ್ಲ ಸೊ ಆ ರೀತಿ ನೆಗೆಟಿವ್ ಎನರ್ಜಿ ಇರುತ್ತೆ ಸೊ ಈ ಥರ ಸಮಸ್ಯೆಗಳೇನಾದರೂ ಮನೆಯಲ್ಲಿ ಕಂಡು ಇದೆ ಅಂತ ಹೇಳಿದ್ರೆ ಜಟಾಮಾಂಸಿ ಅಂತ ಬರುತ್ತೆ ನಿಮಗೆ ಗಮನಿಸಬಹುದು ಇವೆಲ್ಲ ನಾವು ಪ್ರಕೃತಿಯಲ್ಲಿ ಸಿಗುವಂಥದ್ದು ಯಾಕಂದರೆ ಇವತ್ತು ಎಷ್ಟೋ ಜನ ಮನೆಗೆಲ್ಲ ಬಂಧನ ಚಕ್ರ ಚಕ್ರಸ್ಥಾಪನೆ ಇದೆಲ್ಲ ಮಾಡಿಕೊಡ್ತಾಯಿರ್ತೇನೆ ಭಾಳ ಜನ ಬಂದು ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಭಾಳ ಜನಕ್ಕೆ ಎಷ್ಟೋ ಜನಕ್ಕೆ ಬಿಸ್ನೆಸ್ ವ್ಯವಹಾರದಲ್ಲೆಲ್ಲ ಚೆನ್ನಾಗಾಗಿದೆ ಅದರಲ್ಲೆಲ್ಲ ಹಾಕುವಂಥದ್ದು ಕೆಲವೊಂದು ವಸ್ತುಗಳನ್ನು ನಾವು ಹಿಡ್ ಬರ್ತೀವಿ ಈಗ ಏನೋ ಗುರುಗಳೇ ಅದೇನೋ ನೋಡಿ ರಾತ್ರಿ ಬಂದರೆ ಏನೋ ಸೌಂಡ್ ಆಗುತ್ತೆ ಅಥವಾ ಶಬ್ದ ಬರುತ್ತೆ ಇದಕ್ಕಿದ್ದಂಗೆ ಮಗು ಕಿರುಚುತ್ತೆ ಈ ಥರದ್ದೆ ಹೇಳ್ತಾರೆ ನೆಗೆಟಿವ್ ಎನರ್ಜಿ ಅದನ್ನು ನಾವು ಈ ಜಡಬೂತಾಳೆ ಅಂತ ಬರುತ್ತೆ ಈಗ ನಾವು ಎಷ್ಟೋ ಜನಕ್ಕೆ ಜಡಬೂ ಮನೆ ಕಟ್ಟಮ್ಮ ನಿಮ್ಗೆ ಒಳ್ಳೇದಾಗುತ್ತೆ ಈ ಅಂಕೋಲೆ ಕಡ್ಡೆ ಕಟ್ಟೋ ಜಾಗದಲ್ಲಿ ಅಂತ ಹೇಳಿದ್ದೀನಿ ಎಷ್ಟೋ ಜನ ಆ ಥರ ಮಾಡಿದ ಮೇಲೆ ಒಳ್ಳೇದಾಗಿದೆ ಅವ್ರಿಗೆ ಸೊ ಇಂತಹ ಕೆಲವೊಂದು ವಸ್ತುಗಳನ್ನು ಆ ಕೆಲವೊಂದು ಈ ತಾಮ್ರದ ಒಂದು ಚೊಂಬೆಲಿ ಹಾಕಿ ಅದನ್ನು ಮನೆ ಬಾಗಿಲಿಗೆ ಕಟ್ಟಲಿಕ್ಕೆ ಅಥವಾ ಭೂಮಿಯ ಒಳಗಡೆ ಹಾಕ್ಲಿಕ್ಕೆ ಕೊಡ್ತಾಯಿರ್ತೇವೆ ಪಾಸಿಟಿವ್ ವೈಬ್ರೇಷನ್ ಬರೋದಕ್ಕೆ ಸೊ ಇಂತಹದ್ದನ್ನು ಅಳವಡಿಸಿದಾಗ ನೆಗೆಟಿವ್ ಎನರ್ಜಿ ಅವೈಡ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲಿ ಒಂದು ಹೆಚ್ಚು ಪರಿಣಾಮ ಬೀಳುವಂಥದ್ದು ಅಂತೇಳಿದ್ರೆ ಈ ಅಂತ ಅದು ಆರೋಗ್ಯದ ಕೆಲವೊಂದು ವಿಚಾರಗಳಿಗೆ ಉಪಯೋಗಿಸುವಂಥದ್ದು ಇರುತ್ತೆ ಆದರೆ ಎಷ್ಟು ನೆಗೆಟಿವ್ ಎನರ್ಜಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಈ ಬಿಳಿ ಸಾಸಿವೆ ನಾವು ನೀವು ಗಮನಿಸ್ಬೋದು ಆಗಿ ನಿಮಗೆಲ್ಲ ಗೊತ್ತಿರುತ್ತೆ ಬಿಳಿ ಸಾಸಿವೆ ನೆಗೆಟಿವ್ ಎನರ್ಜಿನ ಅವಾಯ್ಡ್ ಮಾಡುವಂಥದ್ದು ಅನ್ನುವಂಥದ್ದು ಈ ನಿಧಿ ಇರುವಂಥ ಜಾಗದಲ್ಲೇನೋ ಅದನ್ನು ಹೇ ಎಲ್ಲಲ್ಲಿ ಹಾಕಿಬಿಟ್ರೆ ಒಂದು ಕಡೆ ಬಂದುಬಿಡುತ್ತೆ ಬಿಳಿ ಸಾಸಿವೆ ಅಷ್ಟು ಪಾಸಿಟಿವ್ ವೈಬ್ರೇಷನ್ ಇರುವಂತಹದ್ದಾಗಿರುತ್ತೆ ಅಂತಹ ಜಟಾಮಾಂಸಿಯನ್ನು ತೆಗೆದುಕೊಂಡು ಒಂದು ಸ್ವಲ್ಪ ಈ ಕೆಂಡದ ಮೇಲೆ ಧೂಪ ಹಾಕ್ತಿರಲ್ಲ ಅದನ್ನೇ ನಾವು ಈ ಕಾಡು ಸಂಭ್ರಣೆ ಅಂತ ಕೊಡ್ತಾ ಇದ್ದೀವಿ ಈ ನೆಗೆಟಿವ್ ಎನರ್ಜಿ ಇರುವಂಥ ಜಾಗದಲ್ಲಿ ಇದೊಂದೇ ಸಾಕು ನಿಮ್ಗೆಲ್ಲಾದರೂ ಯಾಕಂದ್ರೆ ಎಷ್ಟೋ ದೂರ ಇರ್ತೀರಾ ಯಾಕಂದ್ರೆ ಕೈಗೆಟಗುವಂತಹ ಕೆಲವೊಂದು ಪರಿಹಾರಗಳನ್ನು ನಾವು ಹೇಳಿದಾಗ ಅದು ಮಾಡ್ಕೊಂಡಾಗ ಒಂದ್ ಸ್ವಲ್ಪ ನಿಮ್ಗೆ ದಾರಿ ಕೊಡುತ್ತೆ ನೋಡಪ್ಪ ಗುರುಗಳು ಹೇಳಿದ್ರು ಅದೇನೋ ಜಟಾಮಾಂಸಿ ತಗೊಂಡ್ಬಂದ್ಬಿಟ್ಟು ಧೂಪ ಹಾಕಿದ್ವಿ ಕೆಂಡದ ಮೇಲೆ ಹಾಕಿ ಮನೆಗೆಲ್ಲ ತೋರಿಸ್ತೀವಿ ಈಗೆಲ್ಲ ಸ್ವಲ್ಪ ಅವೇಡ್ ಆಗ್ತಾ ಇದೆ ಆನಂತರ ನೀವು ಶಾಶ್ವತವಾದಂಥ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಅಂದರೆ ಮಾಡ್ಕೊಳ್ಬಹುದು ಯಾಕಂತ ಹೇಳಿದ್ರೆ ಈ ಹಿಂದೆನೂ ನಾವು ಎಷ್ಟು ಸಾವಿರಾರು ಜನ ಎಲ್ಲ ಕೆಲವೊಂದು ಜಿಲ್ಲೆಗಳಲ್ಲಿ ಕೆಲವೊಂದು ನಗರಗಳಲ್ಲಿ ದೊಡ್ಡ ದೊಡ್ಡ ಮಟ್ಟಿಗೆ ನಾವು ಪ್ರತಿಂಗಿರ ಹೋಮವನ್ನು ನಡೆಸ್ಕೊ ಬಂದಿದ್ದೀವಿ ಹತ್ತು ಹದಿನೈದು ಸಾವಿರ ಜನ ಒಟ್ಟಾಗಿ ಬಂದು ಆ ಹೋಮಕ್ಕೆ ಪಾಲ್ಗೊಂಡಿರುವಂಥದ್ದು ಈ ಹಿಂದೆ ಮಾಡಿರುವಂಥದ್ದು ನಾವು ನೋಡಿದ್ದೀವಿ ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ಮಟ್ಟಿಗೆ ನಾವು ಹೋಮಗಳನ್ನು ಮಾಡ್ತಾಯಿದ್ವಿ ಯಾಕಂದರೆ ಅಷ್ಟು ಜನ ಬರಬೇಕಾದ್ರೆ ಆ ಸಮಸ್ಯೆಗಳು ಅಷ್ಟಿದಾವೆ ಎಷ್ಟೆಷ್ಟು ಸಾವಿರಾರು ಕಿಲೋಮೀಟರ್ ದೂರಗಳಲ್ಲಿರುವಂಥವರು ಅಂಥವರು ಪ್ರತಿನಿತ್ಯ ಇಲ್ಲಿ ಬಂದು ಏನೋ ಗುರುಗಳು ತಿಂಗಳಿಗೊಂದ್ಸತಿ ಹೋಮ ಮಾಡ್ತಾರಂತೆ ಅಂತ ಬಂದು ಬಾಲ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಸಂದರ್ಭದಲ್ಲಿ ನೀವು ಮನೆಯಲ್ಲೇ ಮಾಡ್ಕೊಳ್ಳುವಂತ ಒಂದು ಪರಿಹಾರ ಜಟಾಮಾಂಸಿಯನ್ನು ದೂಪ ಧೂಪ ರೀತಿಯಲ್ಲಿ ಕೆಂಡದ ಮೇಲೆ ಹಾಕಿ ಹಾಕ್ತಾ ಇದ್ದಾಗ ಅಮಾವಾಸ್ಯ ಟೈಮ್ ಮೇಲೆ ನೋಡಿ ನೀವು ಶೇಕಡ ಫಾರ್ಟಿ ಪರ್ಸೆಂಟ್ ನೂರಕ್ಕೆ ನಲವತ್ತು ಭಾಗದಷ್ಟು ನಿಮ್ಮ ಇಬ್ಬರ ಗಂಡ ಇಂಡತಿ ನಡುವೆ ಏನಾದರೂ ಇದ್ದರೆ ಆಟೋಮೆಟಿಕ್ ಕಡಿಮೆ ಆಗುತ್ತೆ ಈ ತಿಂಗಳು ಮಾಡಿ ನೋಡಿ ಈಗ ನಾಲ್ಕನೇ ತಾರೀಕು ಅಂದರೆ ಮೂರನೇ ತಾರೀಕು ನೈಟ್ ಸಂಜೆ ಹಾಕಿ ಯಾಕಂದರೆ ನಾಲ್ಕನೇ ತಾರೀಕು ಒಂಬತ್ತುವರೆ ಮೇಲೆ ಹುಣ್ಣಿಮೆ ಕಡಿಮೆ ಆಗಿಬಿಡುತ್ತೆ ಉಣಿಮೆ ಇರೋದಿಲ್ಲ ಹಾಗಾಗಿ ಮೂರನೇ ತಾರೀಕೆ ಸ್ಟಾರ್ಟ್ ಆಗೋದ್ರಿಂದ ಸಂಜೆ ಹಾಕಿ ನೋಡಿ ಆ ತಿಂಗಳೆಲ್ಲ ನಿಮಗೆ ಭಾಳ ಅನ್ಯೂನ್ಯವಾಗಿರ್ತಾರೆ ಎಷ್ಟು ರಿಸಲ್ಟ್ ಬರುತ್ತೆ ಅಂತ ಯಾಕಂದರೆ ಇವೆಲ್ಲ ಚಿಕ್ಕ ಚಿಕ್ಕ ಪರಿಹಾರಗಳು ಆಗಿರುತ್ತೆ ಇಲ್ಲ ನಿಮಗೆ ಹತ್ತಿರದಲ್ಲಿ ಎಲ್ಲಾದರೂ ಇದೆ ಬೆಂಗಳೂರು ಸರೌಂಡಿಂಗ್ ಏನಾದರೂ ಇದ್ದೀರಾ ಅಂತ ಹೇಳಿದ್ರೆ ಸಂಕಲ್ಪ ಮಾಡಿಸ್ಕೊಳ್ಳಿ ಈಗಾಗಲೇ ಭಾನುವಾರ ಬೇರೆ ಬಿದ್ದಿದೆ ನಾಲ್ಕನೇ ತಾರೀಕು ಹುಣ್ಣಿಮೆ ಹಾಗಾಗಿ ಸಾಧ್ಯವಾಯಿತು ಅಂತ ಹೇಳಿದ್ರೆ ಇದೇ ಬೆಂಗಳೂರು ನಗರದಲ್ಲಿ ನಿಮಗೆ ಮೊನ್ನೆನೂ ಹೇಳ್ತಾ ಇದೆ ಈ ಗುರುಗುಂಟೆ ಪಾಳ್ಯದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಸಂಕಲ್ಪ ಅಂತ ಮಾಡಿಕೊಡ್ತಾ ಇರ್ತೀವಿ ಬಹಳ ಜನಕ್ಕೆ ಹೋಮ ಮಾಡ್ಸೋಕ್ಕಾಗೋದಿಲ್ಲ ಈ ಪ್ರತಿಂಗಿರು ಹೋಮವನ್ನು ಪ್ರತ್ಯೇಕವಾಗಿ ಕೆಲವ್ರಿಗೆ ಮಾಡ್ಕೊಡ್ತಾ ಇರ್ತೀನಿ ನಾನು ಅದೇ ದೇವಸ್ಥಾನದಲ್ಲಿ ಬಂದು ಅವರು ಮೊದಲೇ ಆ ಕಚೇರಿಗೆ ಬಂದು ಬರೆಸ್ಬಿಟ್ಟು ಹೋಗ್ತಾರೆ ಕೆಲವರು ಮನೆಗಳಿಗೆ ಬಂದು ಗುರುಗಳೇ ಜಾಸ್ತಿ ನೆಗೆಟಿವ್ ಎನರ್ಜಿ ಇದೆ ಮನೆ ಅಥವಾ ಕಚೇರಿಗಳಲ್ಲಿ ಬಂದು ಮಾಡ್ಕೊಡಿ ಅಂತ ಹೇಳ್ತಾ ಇರ್ತಾರೆ ಮಾಡಿಕೊಟ್ಟಿದ್ದೀವಿ ಹಾಗಾಗಿ ಪ್ರತ್ಯೇಕವಾಗಿ ಆಗಲಿಲ್ಲ ಅಂತ ಹೇಳಿದ್ರೆ ಸಾಮೂಹಿಕವಾಗಿ ಆದರೂ ಸಂಕಲ್ಪ ಅಂತ ಮಾಡಿಸ್ಕೊಳ್ಳೋದ್ರಿಂದ ಈ ಬ್ಲ್ಯಾಕ್ ಮ್ಯಾಜಿಕ್ ನೆಗೆಟಿವ್ ಎನರ್ಜಿ ಬಿಸ್ನೆಸ್ ವ್ಯವಹಾರ ಆರೋಗ್ಯದ ಮೇಲೆ ಸಮಸ್ಯೆ ಕಲಹಗಳು ಗಂಡ ಹೆಂಡತಿ ಕಲಹಗಳು ಇವೆಲ್ಲವೂ ಸಮಸ್ಯೆಯಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಹೋಮದಿಂದ ಅಂತ ಹೇಳಬಹುದಾಗಿದೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಧನ್ಯವಾದಗಳು ಹರೇ ಶ್ರೀನಿವಾಸ ನೋಡುದ್ರಲ್ಲ ವೀಕ್ಷಕರೇ ಹಾಗೇನೇ ಗುರುಜಿಯವರನ್ನ ನೀವು ಕೂಡ ನೇರವಾಗಿ ಭೇಟಿ ಮಾಡಬಹುದು ಸಂಪರ್ಕಿಸಬೇಕಾದ ವಿಳಾಸ ಕೂಡ ಈ ರೀತಿ ಇದೆ ನೋಟ್ ಮಾಡಿಕೊಳ್ಳಿ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನಂಬರ್ ನಲವತ್ನಾಲ್ಕು ಬಾರ್ ಒಂದು ನಾಲ್ಕನೇ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಪ್ರಾತ್ಯಂಗಿರ ಹೋಮ ಹಾಗೂ ಯಂತ್ರಕ್ಕಾಗಿ ಸಂಪರ್ಕಿಸಿ ಎಂಟು ಒಂದು ಐದು ಒಂದು ಎಂಟು ಒಂದು ಎರಡು ಮೂರು ನಾಲ್ಕು ಐದು ನೇರ ಭೇಟಿಗಾಗಿ ಮೊಬೈಲ್ ನಂಬರ್ ಒಂಬತ್ತು ಆರು ಒಂದು 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 ಆರು ಆರು ಒಂದು